2017ರಲ್ಲಿ 104 PSLV ರಾಕೆಟ್ ಅನ್ನು ನಾವು ಉಡಿಸಿದ್ವಿ, ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಇದರಲ್ಲಿ ಯೂಸ್ ಮಾಡಿದ್ದು ವಿಕಾಸ್ ಇಂಜಿನ್ನ, ಇದು ಲಿಕ್ವಿಡ್ ಇಂಜಿನ್ ಫ್ಯೂಲ್. ಇದನ್ನ ನಮ್ಮ ದೇಶಕ್ಕೆ ಪ್ರೆಸೆಂಟ್ ಮಾಡಿದ್ದು ನಂಬಿ ನಾರಾಯಣ್. ಈ ಪ್ರಯೋಗದಲ್ಲಿ ಎಲ್ಲಾ ಸಕ್ಸೆಸ್ ಅನ್ನು ನಾವು ಮೊದಲು ನಂಬಿ ನಾರಾಯಣ್ ಸರ್ ಗೆ ಥ್ಯಾಂಕ್ಸ್ ಹೇಳಬೇಕು. ಬಟ್ ಇಸ್ರೋ ಅವರನ್ನ ದೂರ ಮಾಡಿತ್ತು. ಅಟ್ ಲೀಸ್ಟ್ ಚಂದ್ರಯಾನ ಸಕ್ಸೆಸ್ ಮೀಟ್ ನಲ್ಲಿ ಕೂಡ ಕನಿಷ್ಠ ನಂಬಿ ನಾರಾಯಣ್ ಹೆಸರನ್ನ ಅನೌನ್ಸ್ ಮಾಡಲಿಲ್ಲ. ಇದರಿಂದ ನಮ್ಮ ದೇಶದ ಸೈಂಟಿಸ್ಟ್ ಆದ ನಂಬಿ ನಾರಾಯಣ್ ಸರ್ ಈ ದೇಶದಲ್ಲಿ ನಾನು ಇನ್ನೂ ಯಾಕೆ ಬದುಕಿದ್ದೀನೋ ಅನ್ನೋಷ್ಟು ಕುಗ್ಗಿ ಹೋಗಿದ್ರು. ನಂಬಿ ನಾರಾಯಣರ ತಂದೆ ಟ್ರಾವೆಂಕಲೂರು ಬೀದಿನಲ್ಲಿ ಕೊಬ್ಬರಿ ಮಾರ್ತಾ ಇದ್ರು. ನಂಬಿ ಕೊನೆ ಮಗ, ತಂದೆ ಸಣ್ಣ ವ್ಯಾಪಾರಿಯಾಗಿದ್ರು, ಮಕ್ಕಳನ್ನ ಚೆನ್ನಾಗಿ ಓದಿಸ್ತಿದ್ರು. ಪ್ರತಿ ಕ್ಲಾಸ್ನಲ್ಲಿನೂ ನಂಬಿ ರ್ಯಾಂಕನ್ನು ತಗೊಂತಿದ್ರು. ಈ ಪರಿಸ್ಥಿತಿನಲ್ಲಿ ಹೊಸ ಬಟ್ಟೆನ ನೋಡಿದ್ದೇ ಇಲ್ಲ, ಚಪ್ಪಲಿನ ಹಾಕಿದ್ದೇ ಇಲ್ಲ. ಎಂಥ ಪರಿಸ್ಥಿತಿ! ಒಂದು ದಿವಸ ಕಾಲೇಜ್ನಲ್ಲಿ ಚಪ್ಪಲಿ ಇಲ್ಲ ಅಂತ ಕಿಂಡಲ್ ಮಾಡಿದರು. ಬಟ್ ಕಾರ್ನಲ್ಲಿ ಅವತ್ತು ಕಾಲೇಜ್ ಬಂದಿದ್ದವರು ಕೂಡ ನಂಬಿ ರಿಪೋರ್ಟ್ ಕಾರ್ಡನ್ನು ನೋಡಿ ತಲೆ ಕೆಳಗಾಕಿದ್ರು. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸಕ್ಕೆ ಸೇರಿದರು. ಅದೇ ಟೈಮ್ನಲ್ಲಿ ಇಸ್ರೋದಲ್ಲಿ ಯೂತ್ ಇಂಜಿನಿಯರ್ಗೆ ಇಂಟರ್ವ್ಯೂ ನಡೀತಿತ್ತು ಅಂತ ಗೊತ್ತಾಗಿತ್ತು. ಗಾಳಿನಲ್ಲಿ ರಾಕೆಟ್ನ ಉಡಾಯಿಸೋದು ನಂಬಿ ಆಂಬಿಷನ್ ಆಗಿತ್ತು. ಹಂಗಾಗಿ ಅವರು ಅಲ್ಲಿ ಸೇರಬೇಕು ಅಂತ ಆಸೆ ಬಿದ್ದಿದ್ರು. ಮೊದಲು ಎಕ್ಸಾಮನ್ನು ಇಟ್ಟು 30 ಜನನ ಸೆಲೆಕ್ಟ್ ಮಾಡಿದರು. ಅದರಲ್ಲಿ ಆ 30 ಜನಕ್ಕೆ ಏರೋಸ್ಪೇಸ್ನ ಬಗ್ಗೆ ಎಕ್ಸಾಮನ್ನು ಇಟ್ಟಿದ್ರು ಆಗಿನ ಪ್ರಖ್ಯಾತ ಸೈಂಟಿಸ್ಟ್ ಸತೀಶ್ ಧವನ್. ಇಲ್ಲಿ ಇವರು ಕಣ್ಣಿಗೆ ಬಿದ್ದಿದ್ದು ನಂಬಿ ನಾರಾಯಣ್. ಸೆಲೆಕ್ಟ್ ಆದ್ರೂ ಅಲ್ಲಿಂದ ಪ್ರೊಫೆಷನಲ್ ಆಗಿ ಅಮೇರಿಕಾದಲ್ಲಿ ಸ್ಕಾಲರ್ಶಿಪ್ನಿಂದ ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ ಏರೋಸ್ಪೇಸ್ ಬಗ್ಗೆ ಹೈಯರ್ ಡಿಗ್ರಿ ಮಾಡಿದರು ಮತ್ತು ದೇಶಕ್ಕೋಸ್ಕರ ಇಸ್ರೋನಲ್ಲಿ ಮತ್ತೆ ಬಂದು ಜಾಯ್ನ್ ಆಗಿದ್ದರು. ಪ್ರತಿ ಸಾರಿನೂ ಬೇರೆ ದೇಶದಿಂದ ರಾಕೆಟ್ಗಳನ್ನು ಪರ್ಚೇಸ್ ಮಾಡಿ ಎಷ್ಟು ದಿವಸ ಅಂತ ನಾವು ಯೂಸ್ ಮಾಡಬೇಕು ಅಂತ ಬೇಜಾರು ಮಾಡಿಕೊಂಡಿದ್ರು. ನಮ್ಮ ದೇಶಕ್ಕಂತಲೇ ಒಂದು ಕ್ರಯೋಜೆನಿಕ್ ಇಂಜಿನ್ ಇರಬೇಕು, ಅದು ಸ್ವದೇಶಿ ಬ್ರ್ಯಾಂಡ್ ಆಗಿರಬೇಕು ಅಂತ ಯೋಚಿಸಿದರು. ರಷ್ಯಾಗೆ ಕೂಡ ಹೋಗಿ ಪರಿಶೋಧನೆ ಮಾಡಿ ಬಂದಿದ್ರು. ಇದೆಲ್ಲ ಒಂದು ಕಡೆ ಆದರೆ ನಂಬಿ ನಾರಾಯಣರವ್ರು ಬಂದು ನಮ್ಮ ಅಬ್ದುಲ್ ಕಲಾಂರು ಕೂಡ ಮೆಚ್ಚಿದಂಥ ಮೇಧಾವಿ. ಅಲ್ಲಿವರೆಗೂ ಅಬ್ದುಲ್ ಕಲಾಂರು ಸಾಲಿಡ್ ಇಂಜಿನ್ಗಳ ಬಗ್ಗೆ ಪರಿಶೋಧನೆ ನಡೆಸ್ತಿದ್ರು. ಮೊದಲನೇ ಸಾರಿ ತುಂಬ ಕಡಿಮೆ ಖರ್ಚಿನಲ್ಲಿ ಲಿಕ್ವಿಡ್ ಫ್ಯೂಲ್ ಇಂಜಿನ್ನ ತಯಾರು ಮಾಡೋಕ್ಕೆ ಶೋಧನೆ ನಡೆಸಿದರು ನಂಬಿ ನಾರಾಯಣರವರು. ಇದಕ್ಕೂ ಮುಂಚೆ ನಾವು ಅಮೇರಿಕಾ, ಫ್ರಾನ್ಸು, ರಷ್ಯಾ ದೇಶದ ಮೇಲೆ ಡಿಪೆಂಡ್ ಆಗಿದ್ವಿ. ರಷ್ಯಾದಿಂದ ಕ್ರಯೋಜೆನಿಕ್ ಇಂಜಿನ್ನ ಇಂಪೋರ್ಟ್ ಮಾಡೋಣ ಅಂತ ಸತೀಶ್ ಧವನ್ ಡಿಸೈಡ್ ಮಾಡಿದರು. 235 ಕೋಟಿಗೆ ಡೀಲ್ ಫಿಕ್ಸ್ ಆಗಿತ್ತು. ನಂಬಿ ನಾರಾಯಣ್ ಆ ಟೀಮ್ಗೆ ಹೆಡ್ ಆಗಿದ್ದರು. ರಷ್ಯಾಗೆ ಹೋಗಿ ಇದ್ರ ಬಗ್ಗೆ ಅಲ್ಲೇ ಸ್ಟಡಿನ ಮಾಡಿ ಬಂದಿದ್ದರು. ರಷ್ಯಾಗೆ ಇಂಡಿಯಾ ಮೇಲೆ ಸಾಫ್ಟ್ ಕಾರ್ನರ್ ಇತ್ತು, ಹಂಗಾಗಿ ಈ ಡೀಲು ಈಸಿ ಆಗಿತ್ತು. ಬಟ್ ಈ ಡೀಲನ್ನು ಆಗಿನ ಅಮೇರಿಕಾ ಪ್ರೆಸಿಡೆಂಟ್ ಜಾರ್ಜ್ ಬುಷ್ಗೆ ಕೋಪ ತಂದಿತ್ತು. ಇವರು ರಷ್ಯಾನ ಎದುರಿಸಿ ಬೆದರಿಸಿ ಈ ಡೀಲನ್ನು ಕ್ಯಾನ್ಸಲ್ ಮಾಡಿದರು. ಅದಕ್ಕೆ ಕಾರಣ ನಾವು, ಐ ಮೀನ್ ನಮ್ಮ ದೇಶ, ಅವ್ರ ಹತ್ರನೇ ಈ ಇಂಜಿನ್ನ ಪರ್ಚೇಸ್ ಮಾಡಬೇಕು, ಅದು 950 ಕೋಟಿಗೆ. ಏನು ನ್ಯಾಯ ನೋಡಿ ಇವ್ರದ್ದು! ರಷ್ಯಾ ಭಯ ಬಿದ್ದಿದ್ದೇನೋ ನಿಜ, ಬಟ್ ಡೈರೆಕ್ಟಾಗಿ ಈ ಡೀಲನ್ನು ಒಪ್ಪದೀರಾ? ಇಂಡೈರೆಕ್ಟಾಗಿ ನಮಗೆ ಇಂಜಿನ್ಸನ್ನು ಕಾಂಟ್ರಾಕ್ಟ್ ಮೂಲಕ ಸೇರೋ ಆಗಿ ಮಾಡಿತ್ತು. 4 ಕ್ರಯೋಜೆನಿಕ್ ಇಂಜಿನ್ನ ತರಿಸಿದ್ವಿ ನಾವು. ಒಂದಲ್ಲ ಎರಡಲ್ಲ 4 ಸರ್ತಿ ಎಕ್ಸ್ಪರಿಮೆಂಟ್ನ ಮಾಡಿದ್ರೂ ನಂಬಿ ನಾರಾಯಣ್ ಇದರಲ್ಲಿ ಫೇಲ್ಯೂರ್ ಆಗಿದ್ರು. ಇನ್ನೇನು ಎಕ್ಸ್ಪರಿಮೆಂಟ್ ಸಕ್ಸಸ್ ಆಗಬೇಕು ಅಷ್ಟೇ. ಅಮೇರಿಕಾಗೆ ಖಂಡಿತ ಗೊತ್ತು ಇಸ್ರೋ ಸೈಂಟಿಸ್ಟ್ಗಳು ಈ ಸರ್ತಿ ಸಕ್ಸಸ್ ಆಗ್ತಾರೆ ಅಂತ. ಅಷ್ಟೊತ್ತಿಗೆ ನಂಬಿ ನಾರಾಯಣ್ ಬಾಳಲ್ಲಿ ಒಂದು ಸುನಾಮಿ ಬಂದು ಅಪ್ಪಳಿಸಿತ್ತು. 1994 ಅಕ್ಟೋಬರ್ ನಂಬಿ ನಾರಾಯಣ್ ಸರ್ನ ಕೇರಳ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇದಕ್ಕೂ ಮುಂಚೆ ಅಂದರೆ 1 ತಿಂಗಳ ಮುಂಚೆ ಮಾಲ್ಡ್ವಿನ್ಗೆ ಸೇರಿದ್ದ ಮರಿಯಂ ರಷ್ಯದಾಳನ್ನು ವೀಸಾ ಪೀರಿಯಡ್ ಮುಗಿದು ಇಂಡಿಯಾದಲ್ಲಿ ಇನ್ನೂ ಇರೋದ್ರಿಂದ ಕೇರಳ ಪೊಲೀಸರು ಆಕೆನ ಅರೆಸ್ಟ್ ಮಾಡಿದರು. ಆಕೆ ಬಳಿ ಇಸ್ರೋದ ಕೆಲ ಡ್ರಾಯಿಂಗ್ಸ್ ಇತ್ತು ರಾಕೆಟ್ಸ್ ಬಗ್ಗೆ. ಹಂಗಾಗಿ ಪೊಲೀಸರು ಈ ಕೇಸನ್ನು ಸೀರಿಯಸ್ ಆಗಿ ತಗೊಂಡಿದ್ರು. ಈ ಕೇಸನ್ನು DGP ಮ್ಯಾಥ್ಯೂಗೆ ಟ್ರಾನ್ಸ್ಫರ್ ಮಾಡಿದರು. ಇಮ್ಮಿಡಿಯೇಟಾಗಿ ಫೌಜಿ ಅಸುನ್ ಎಂಬ ಇನ್ನೊಬ್ಬ ಮಹಿಳೆಯರ ಕೂಡ ಅರೆಸ್ಟ್ ಮಾಡಿದರು. ಪೊಲೀಸರ ಪ್ರಕಾರ ಈ ಇಬ್ಬರೂ ಮಹಿಳೆಯರು ಪಾಕಿಸ್ತಾನ ISI ಏಜೆಂಟ್ಗೆ ಸೇರಿದವರು. ಇಸ್ರೋ ರಾಕೆಟ್ ಡ್ರಾಯಿಂಗ್ಸ್ನ ISI ಏಜೆಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋ ಆಪಾದನೆ ಒತ್ತಿದ್ರು. ಇವ್ರ ಹತ್ರ ಇದ್ದ ಡೈರಿನಲ್ಲಿ
ನಂಬಿ ನಾರಾಯಣ್ ಮತ್ತು ಇಸ್ರೋದ ಮತ್ತೊಬ್ಬ ಸೈಂಟಿಸ್ಟ್ ಶಶಿಕುಮಾರ್ನ ನಂಬರ್ ಇರೋದಾಗಿ ಈ ಕಾರಣದಿಂದ ಇವರಿಬ್ಬನ್ನು ನಂಬಿ ನಾರಾಯಣ್ ಮತ್ತು ಶಶಿಕುಮಾರನ್ನ ಕೇರಳ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಈ ಕೇಸ್ನಲ್ಲಿ ನಂಬಿ ನಾರಾಯಣ್ ಶಶಿಕುಮಾರ್ ಮರಿಯಂ ರಶೀದ ಫೌಜಿ ಹಸನ್ ನಾಲ್ಕು ಜನರ ಜೊತೆ ಇನ್ನೂ ಇಬ್ಬರು ಅರೆಸ್ಟ್ ಆಗ್ತಾರೆ ಒಬ್ಬರು ಬಿಸ್ನೆಸ್ ಮ್ಯಾನ್ ಶರ್ಮಾ ಅಂತ ರಷ್ಯಾ ಸ್ಪೇಸ್ ಸೈನ್ಸ್ನ ಪ್ರತಿನಿಧಿಯಾಗಿದ್ದ ಚಂದ್ರಶೇಖರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ನವೆಂಬರ್ 30ರಷ್ಟೊತ್ತಿಗೆ ಈ ಆರು ಜನರು ಅರೆಸ್ಟ್ ಆಗಿರ್ತಾರೆ ಇಂಡಿಯಾದಲ್ಲಿ ಆವಾಗ ಇದೇ ಹಾಟ್ ನ್ಯೂಸ್ ಲೇಡಿ ಸ್ಪೈನ ಹಿಂದೆ ಬಿದ್ದು ಇಂಡಿಯಾನ ಮಾರ್ಕೊಂಡಿದ್ರು ಅಂತ ಎಲ್ಲ ಪೇಪರು ಮೀಡಿಯಾದಲ್ಲಿ ಬರುತ್ತೆ ನಮ್ಮ ದೇಶದ ಜನರು ಕೂಡ ಇಸ್ರೋ ಸೈಂಟಿಸ್ಟ್ಗಳನ್ನು ದುಡ್ಡುಗಾಗಿ ರಾಕೆಟ್ ಡ್ರಾಯಿಂಗ್ಸ್ನ ಮಾರ್ಕೊಂಡಿದ್ದಾರೆ ಅಂತ ಬಲವಾಗಿ ನಂಬಿದ್ರು ಇನ್ನೊಂದು ವಿಷಯ ಏನಂದರೆ ಆವಾಗ ಇಸ್ರೋ ಸೈಂಟಿಸ್ಟ್ಗಳನ್ನು ಬಸ್ಸು ಆಟೋದಲ್ಲಿ ಕೂಡ ಯಾರೂ ಹತ್ತಿಸ್ತಾ ಇರಲಿಲ್ವಂತೆ ಅಷ್ಟು ನಮ್ಮ ದೇಶದ ಜನ ರೊಚ್ಚಿಗೆದ್ದಿದ್ದು ಅಂದರೆ ನೀವು ನಂಬಲೇಬೇಕು ಪೊಲೀಸರ ಎನ್ಕ್ವೈರಿನಲ್ಲಿ ನಂಬಿ ನಾರಾಯಣ್ ಈ ಆರೋಪನ ಒಪ್ಕೊಳ್ಳೋ ಥರ ಇರಲಿಲ್ಲ ಅವ್ರ ವಾದ ಏನಂದರೆ ಈ ಆರೋಪ ಶುದ್ಧ ಸುಳ್ಳು ಡ್ರಾಯಿಂಗ್ಸು ಅವರ ಕೈಯಲ್ಲಿ ಸಿಕ್ಕಿದ ಮಾತ್ರಕ್ಕೆ ನಾವು ತಪ್ಪಿತಸ್ಥರಲ್ಲ ನಾವು ಡಿಸೈನ್ನ ಮಾತ್ರ ಮಾಡಿದ್ದೀವಿ ಈ ಡಿಸೈನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ ಇದನ್ನು ಪ್ರಾಕ್ಟಿಕಲ್ಲಾಗಿ ಇನ್ನೂ ನಾವೇ ಕಂಪ್ಲೀಟ್ ಮಾಡಿಲ್ಲ ಈ ಆರೋಪಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇಷ್ಟೆಲ್ಲ ಹೇಳಿದ್ರು ಕೇರಳ ಪೊಲೀಸರು ಕೇಳೋ ಥರ ಇರಲಿಲ್ಲ ನೀವು ತಪ್ಪನ್ನು ಒಪ್ಕೊಳ್ಳೇಬೇಕು ನಿಮಗಿಂತ ಹೈಯರ್ ಆಫೀಸರ್ಸ್ ಮೇಲೆ ಈ ಕೇಸನ್ನು ನೀವು ತಗಲಾಕ್ಸಿ ನೀವು ಬಚಾವಾಗಿ ಅಂತ ಬೇರೆ ಹೇಳಿದ್ರಂತೆ ಇದನ್ನು ನಂಬಿ ನಾರಾಯಣ್ ಸಾರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು ಇದು ಅಲ್ದಿರ ಇಸ್ರೋದ ಮುಖ್ಯಸ್ಥರು ಕಸ್ತೂರಿ ರಂಗನ್ ಅವರು ಈ ಕೇಸ್ನಲ್ಲಿ ಸಿಕ್ಕಿಬಿದ್ದಾಗ ಸಹಾಯಕ್ಕೆ ಬಂದಿಲ್ಲ ಅಂತಲೂ ಬೇಜಾರು ಮಾಡ್ಕೊಂಡಿದ್ರು ನಂಬಿ ನಾರಾಯಣ್ ಸರ್ ಹಾಸ್ಪಿಟಲ್ ಸೇರೋ ರೇಂಜ್ಗೆ ಇವ್ರಿಗೆ ಪೊಲೀಸರು ಅಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ರಂತೆ ಅಪೋಸಿಷನ್ ಅವರ ಪ್ರೆಷರ್ನಿಂದ ಈ ಕೇಸನ್ನು ಸಿ ಬಿ ಐಗೆ ಕೋರ್ಟು ಫಾರ್ವರ್ಡ್ ಮಾಡಿತ್ತು ಸಿ ಬಿ ಐ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿತ್ತು ಇಲ್ಲಿ ಐ ಬಿ ಪೊಲೀಸರು ಅಂದರೆ ಕೇರಳ ಪೊಲೀಸರು ಕಲೆಕ್ಟ್ ಮಾಡಿದ ಎವಿಡೆನ್ಸ್ ಎಲ್ಲ ಬೋಗಸ್ ಅಂತ ಗೊತ್ತಾಗಿತ್ತು ಕೇರಳ ಪೊಲೀಸರ ಪ್ರಕಾರ 1990ರ ಮಾರ್ಚ್ನಲ್ಲಿ ಟ್ರಿವೆಂಡ್ರಮ್ ಹೋಟೆಲ್ ಫೋರ್ಟ್ ಮೀನ್ಯದಲ್ಲಿ ಈ ಆರೋಪಿತಸ್ತ್ರ ಎಲ್ಲರೂ ಸೇರಿದ್ರು ಮೀಟಿಂಗ್ ಆಗಿ ಅಂತ ಉಲ್ಲೇಖಿಸಿದ್ರು ಆದರೆ ಸಿ ಬಿ ಐ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದ್ದೇನೆಂದರೆ ಈ ಹೋಟೆಲ್ ಸ್ಟಾರ್ಟ್ ಆಗಿದ್ದೆ 1991ರಲ್ಲಿ ಅಂತ ಕೇರಳ ಪೊಲೀಸರ ಪ್ರಕಾರ ನಂಬಿ ನಾರಾಯಣ್ ಈ ಪ್ರಾಜೆಕ್ಟ್ನ ಡೀಟೇಲ್ಸ್ನ ಕೋಟಿಗಳ ಲೆಕ್ಕದಲ್ಲಿ ಮಾರಿದ್ದಾರೆ ಅಂತ ಆರೋಪ ಇದೆ ಅದೇ ಸಿ ಬಿ ಐ ಎನ್ಕ್ವೈರಿನಲ್ಲಿ ಗೊತ್ತಾಗಿದ್ದು ಇವ್ರಿಗೆ ತಿಂಗಳಿಗೆ 7,300 ಸ್ಯಾಲ್ರಿ ಬರ್ತಾ ಇದ್ದು ಇವರ ಮನೆಯಲ್ಲಿದ್ದಿದ್ದು 4 ಚೇರು 2 ಟೇಬಲ್ ಮಾತ್ರನೇ ಇದು ಅಲ್ದಿರ ಫೈನಾನ್ಷಿಯಲಿ ಕ್ರೈಸಿಸ್ನಿಂದ ನಂಬಿ ನಾರಾಯಣ್ ಆ ಟೈಮ್ನಲ್ಲಿ ಅವ್ರ ಹತ್ರ ಇದ್ದ ಕಾರ್ನ ಕೂಡ ಸೇಲ್ ಮಾಡಿದ್ರು ಕೋಟಿಗಳ ಲೆಕ್ಕದಲ್ಲಿ ದುಡ್ಡಿದ್ದಿದ್ರೆ ಯಾರಾದರೂ ಇರೋ ವಸ್ತುಗಳನ್ನು ಮಾರ್ಕೊತಾರ ಇನ್ನು ಕೇರಳ ಪೊಲೀಸರ ಪ್ರಕಾರ ಇಂಟ್ರೋಗೇಷನಲ್ಲಿ ಫೌಜಿ ಹಸನ್ ತಾನು ಮಾಡಿದ ಆರೋಪನ ಒಪ್ಕೊಂಡಿದ್ದು ಇದಕ್ಕೆ ಬೇಕಾದ ಸ್ಟೇಟ್ಮೆಂಟನ್ನು ಆಕೆ ರೈಟಿಂಗಲ್ಲಿ ಬರೆದುಕೊಟ್ಟಿದ್ಲು ಆದರೆ ಸಿ ಬಿ ಐ ಮೂಲದ ಬಂದ ಫ್ಯಾಕ್ಟ್ ಏನಂದರೆ ಅಲ್ಲಿ ಆಕೆನ ಪೊಲೀಸರು ಎದುರಿಸಿ ಆಕೆಯಿಂದ ಸ್ಟೇಟ್ಮೆಂಟನ್ನು ತಗೊಂಡಿದ್ರು ಕೇರಳ ಪೊಲೀಸರ ಪ್ರಕಾರ ಫೌಜಿ ಹಸನ್ ಮತ್ತು ಮರಿಯಂ ರಶೀದ ಇಬ್ಬರೂ ಪಾಕಿಸ್ತಾನ್ ಏಜೆಂಟ್ಗಳು ಆದರೆ ಸಿ ಬಿ ಐ ತನಿಖೆಯಲ್ಲಿ ಗೊತ್ತಾಗಿದ್ದು ಇಬ್ಬರೂ ಬೆಸ್ಟ್ ಫ್ರೆಂಡ್ಸ್ ಅಂತ ಫೌಜಿ ಮಗಳಿಗೆ ಅಡ್ಮಿಷನ್ ಮಾಡೋಕ್ಕೆ ಆಕೆ ಇಂಡಿಯಾಗೆ ಬಂದಿದ್ಲು ಇಲ್ಲಿ ಇವ್ರಿಗೆ ದುಡ್ಡು ಶಾರ್ಟೇಜ್ ಇದ್ದಿದ್ದರಿಂದ ರಶೀದ ತನ್ನ ಕೈಯಲ್ಲಿದ್ದ ಬಳೆನ ಮಾರಿ ಫೀಸನ್ನು ಕಟ್ಟಿದ್ರಂತೆ ಇದನ್ನು ಇವರು ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು ಇಷ್ಟು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದ ಸಿ ಬಿ ಐ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದರು ಇದರಲ್ಲಿ ಯಾವ ದೇಶದ್ರೋಹದ ಕೆಲಸನೂ ನಡೆದಿಲ್ಲ ಅಂತ ಕೋರ್ಟು ಡಿಸೈಡ್ ಮಾಡಿತ್ತು 51 ದಿವಸದ ಸೆರವಾಸೆ ನಂತರ ನಂಬಿ ನಾರಾಯಣ್ ಮತ್ತು ಅವ್ರ ಜೊತೆಯಲ್ಲಿದ್ದವ್ರನ್ನ ಬೇಲ್ ಮೇಲೆ ಆಚೆ ತಂದಿದ್ರು 20,000 ಬೇಲ್ ಅಮೌಂಟನ್ನು ಕಟ್ಟಕ್ಕೆ ಆಗದಿರ ಈ ಇಬ್ಬರು ಮಹಿಳೆಯರು ಕೇಸ್ ಖುಲಾಸೆ ಆಗೋವರೆಗೂ ಜೈಲಿನಲ್ಲೇ ಇದ್ದು ಆಚೆ ಬಂದರು ಅದು 1996ರಲ್ಲಿ ಸುಪ್ರೀಂ ಕೋರ್ಟು ಇವರನ್ನೆಲ್ಲ ನಿರ್ದೋಷಿಗಳು ಅಂತ ಡಿಕ್ಲೇರ್ ಮಾಡಿದ್ಮೇಲೂ ನಮ್ಮ ಜನ ಇಸ್ರೋ ಸೈಂಟಿಸ್ಟ್ಗಳನ್ನು ಟೆರರಿಸ್ಟ್ಗಳ ಥರ ನೋಡಿದ್ರು ಅದು ವಿಪರ್ಯಾಸ ಅಂದರೆ ಇದು ಅಲ್ದಿರ ಇಸ್ರೋನಲ್ಲಿ ನಂಬಿ ನಾರಾಯಣ್ಗೆ ಮತ್ತೆ ಕೆಲಸ ಬಂದ್ರೂ ರಾಕೆಟ್ರಿ ಡಿಪಾರ್ಟ್ಮೆಂಟಿಂದ ಕೊಕ್ ಕೊಟ್ಟಿದ್ರು ಬೇರೆ ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಮಾಡಿತ್ತು ಈ ಇಸ್ರೋ ಸಂಸ್ಥೆ ಈ ಕೇಸ್ನಲ್ಲಿ ರಾಂಗ್ ಇನ್ವಾಲ್ವ್ಮೆಂಟ್ ಆಗಿದ್ದವ್ರು ಎಲ್ಲರೂ ಸುಮ್ಮನೆ ಇದ್ರೂ ನಂಬಿ ನಾರಾಯಣ್ ಮಾತ್ರ ತನಗೆ ಆದ ಅನ್ಯಾಯದ ವಿರುದ್ಧ ಕಾನೂನು ಸಮರಣ ಮಾಡ್ತಾನೆ ಬಂದಿದ್ರು ಕೇರಳ ಗೌರ್ಮೆಂಟು 1999ರಲ್ಲಿ 10 ಲಕ್ಷ ಕಾಂಪೋಸಿಷನ್ನ ಕೊಟ್ಟಿತ್ತು
ತನ್ನ ಮೇಲೆ ಆರೋಪ ಹೊರಿಸಿದ್ದ ಅಧಿಕಾರಿ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ನಂಬಿ ನಾರಾಯಣ ಸುಪ್ರೀಂ ಕೋರ್ಟ್ಗೂ ಅಪೀಲ್ ಮಾಡಿದ್ರು. ಇಲ್ಲಿ ಕೂಡ ಸುಪ್ರೀಂ ಕೋರ್ಟ್ 50 ಲಕ್ಷ ಪರಿಹಾರನ ನೀಡಬೇಕು ಅಂತ ಕೇರಳ ಗವರ್ನಮೆಂಟ್ಗೆ ವಾರ್ನಿಂಗ್ ಮಾಡ್ತಾರೆ. ಆದರೆ ಕೇರಳ ಗವರ್ನಮೆಂಟ್ 50 ಲಕ್ಷಕ್ಕೆ ಬದಲಾಗಿ 1 ಕೋಟಿ 30 ಲಕ್ಷನ ಪರಿಹಾರ ನಿಧಿಯಾಗಿ ಕೊಡ್ತೇ ವಿನ ಅಧಿಕಾರಿಗಳಿಗೆ ವಿಚಾರಣೆ ಕೂಡ ಒಡ್ಡಿರಲಿಲ್ಲ. ಅಂದರೆ ದುಡ್ಡನ್ನ ಕೊಡೋಕೆ ರೆಡಿ, ಬಟ್ ಈ ಕೇಸ್ನಲ್ಲಿ ಇನ್ವಾಲ್ ಆಗಿದ್ದ ಆಫೀಸರ್ಸ್ ಮೇಲೆ ಅಟ್ಲೀಸ್ಟ್ ಎನ್ಕ್ವೈರಿ ಕಮಿಷನ್ ಕೂಡ ಇಟ್ಟಿರಲಿಲ್ಲ. 2019 ರಲ್ಲಿ ದುಡ್ಡಿನ ಸಮೇತ ಕೇರಳ ಗವರ್ನಮೆಂಟ್ ನಂಬಿ ನಾರಾಯಣ್ಗೆ ಪದ್ಮ ಪುನಸ್ಕಾರನ ಕೊಟ್ಟಿತ್ತು. ಇದೆಲ್ಲ ನೋಡಿದ್ರೆ ಭವಿಷ್ಯ ಈ ಕೇಸ್ನಲ್ಲಿ ಒನ್ ಸೈಡ್ ಸ್ಟೋರಿ ಮಾತ್ರ ಇದೆ ಅನಿಸುತ್ತೆ. ಸೆಕೆಂಡ್ ಫೇಸನ್ನ ಇನ್ನೂ ಯಾರಿಗೂ ಗೊತ್ತಿಲ್ಲ ಅನ್ಕೊತೀನಿ. ಅಮೆರಿಕಾದ CIA ಮಾಡಿದ ಪಿತೂರಿಡಿಂದ ನಂಬಿ ನಾರಾಯಣ್ ಮುಖಕ್ಕೆ ಕಳಂಕ ತಂದಿದ್ರು. ರಾಕೆಟ್ರಿ ಮಿಷಿನ್ನೇ ಫೇಲ್ ಮಾಡೋ ಉದ್ದೇಶ ಆಗಿರ್ಬೋದು. ಇದಕ್ಕೆ ಕಾರಣ ಅಮೆರಿಕಾದ 950 ಕೋಟಿ ಕಾಂಟ್ರಾಕ್ಟ್ ಆಗಿರ್ಬೋದು. ಇಂಡಿಯಾಗೆ ರಾಕೆಟ್ರಿ ಇಂಜನ್ನ ಸಪ್ಲೈ ಮಾಡೋ ಒಪ್ಪಂದ ಹೊಂದಿತ್ತು. ಒಂದು ವೇಳೆ ಇಂಡಿಯಾ ಈ ಎಕ್ಸ್ಪರಿಮೆಂಟ್ನಲ್ಲಿ ಸಕ್ಸಸ್ ಆಗಿದ್ದೇ ನಿಜ ಆದರೆ ಇಂಡಿಯಾ ಸೈನ್ಸ್ ವರ್ಲ್ಡ್ನಲ್ಲಿ ಬಲಿಷ್ಠ ಆಗ್ಬೋದು ಅನ್ನೋ ಭಯ ಅಮೆರಿಕಾಗಿತ್ತು ಅನಿಸುತ್ತೆ. ಏನೇ ಇರಲಿ, ಇಸ್ರೋ ಸೈಂಟಿಸ್ಟ್ಗಳ ವಿಚಾರದಲ್ಲಿ ಇವತ್ತಿನವರೆಗೂ ಎಲ್ಲಿಯೂ ಯಾವ ಪ್ರೂಫ್ ಕೂಡ ಇಲ್ಲ. ಇದಕ್ಕೆ ಅಮೆರಿಕನೇ ಕಾರಣ ಏನೋ ಗೊತ್ತಿಲ್ಲ, ಇಲ್ಲ ನಮ್ಮ ದೇಶದ ಸ್ಟೇಟ್ ಪಾಲಿಟಿಕ್ಸ್ ಕಾರಣನೂ ಇರ್ಬೋದು. ಬೇಕಿದ್ರೆ ನೀವೇ ಅಬ್ಸರ್ವ್ ಮಾಡಿ. ಇನ್ನೊಬ್ಬರು ನಮ್ಮ ದೇಶದ ಸೈಂಟಿಸ್ಟ್ ಓಮಿ ಜಹಂಗೀರ್ ಬಾಬಾ, ಫಾದರ್ ಆಫ್ ನ್ಯೂಕ್ಲಿಯರ್ ಸೈಂಟಿಸ್ಟ್, 1966 ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ರು. ಇವರು ಡೆತ್ ಕೂಡ ಇನ್ನೂ ಮಿಸ್ಟ್ರಿಯಾಗೇ ಉಳಿದಿದೆ. ವಿಕ್ರಮ್ ಸಾರಾಭಾಯ್ 1971 ಹೋಟೆಲ್ನಲ್ಲಿ ಸತ್ತಿದ್ರು. ಒಂದು ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ನಮ್ಮ ದೇಶದ 12 ಸೈಂಟಿಸ್ಟ್ಗಳು ಸತ್ತಿದ್ದಾರೆ ಅಂತ ಗೊತ್ತಾಗಿದೆ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಅದೇ ರೈತನಿಗೆ ಎಲ್ಲರ ಕಣ್ಣ ಮುಂದೆನೆ ಅನ್ಯಾಯ ನಡೀತಿದೆ. ಆದರೆ ನಮ್ಮ ದೇಶದ ಆಸ್ತಿಯಾಗಿದ್ದ ಸೈಂಟಿಸ್ಟ್ಗಳಿಗೆ ಕಣ್ಣಿಗೆ ಕಾಣಿಸದ ಯಾವುದೋ ಒಂದು ಸಮಾಜ ಘಾತುಕ ವರ್ಗದಿಂದ ಅನ್ಯಾಯ ನಡೀತಾನೇ ಬಂದಿದೆ. ಇದು ನಮ್ಮ ದೇಶದ ಪರಿಸ್ಥಿತಿ.